ರಾಜ್ಯದಲ್ಲಿ ದರ್ಶನ್ ಗ್ಯಾಂಗ್ನ ಕ್ರೌರ್ಯ ಬಯಲಾಗಿ ಅದೇ ದೊಡ್ಡ ಸಂಚಲನ ಸೃಷ್ಟಿಸ್ತಾ ಇದ್ದಂತಹ ಸಂದರ್ಭದಲ್ಲೇ ಇನ್ನೊಂದು ಬಹಳ ಮಹತ್ವದ ಸುದ್ದಿಗೂ ಕೂಡ ಇದ್ದಕ್ಕಿದ್ದಂತೆ ಜೀವ ಬಂತು. ಅದು ಯಡಿಯೂರಪ್ಪ ಅವರ ವಿರುದ್ಧದ ಪೋಕ್ಸೋ ಪ್ರಕರಣ. ಯಡಿಯೂರಪ್ಪ ಅವರನ್ನ ಬಂಧಿಸೋದಕ್ಕೆ ಸಿಐಡಿ ಎಲ್ಲ ರೀತಿಯಂತಹ ತಯಾರಿಯನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಇವತ್ತು ಹೈಕೋರ್ಟ್ ಯಡಿಯೂರಪ್ಪ ಅವ್ರನ್ನ ಬಂಧಿಸಬೇಡಿ, ವಿಚಾರಣೆ ಮಾತ್ರ ಮಾಡಿ ಅಂತ ಆದೇಶವನ್ನು ನೀಡಿದೆ. ಇನ್ನೊಂದು ಕಡೆ ಯಡಿಯೂರಪ್ಪ ಕೇಸ್ ವಿಷಯದಲ್ಲೂ ಕೂಡ ರಾಜಕೀಯ ಸಮರ ಬಹಳ ಜೋರಾಗಿಯೇ ಸಾಗಿತ್ತು. ಮಾಜಿ ಸಿಎಂ ಯಡಿಯೂರಪ್ಪಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಫೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಜೂನ್ 17ರವರೆಗೂ, ಅಂದರೆ ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗುವವರೆಗೂ ಬಂಧನ ಮಾಡದಂತೆ ಸೂಚಿಸಿದೆ. ಜೂನ್ 17ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ನ್ಯಾಯಾಲಯದ ಸೂಚನೆಯಂತೆ ವಿಚಾರಣೆಗೆ ಹಾಜರಾಗಲು ಯಡಿಯೂರಪ್ಪ ನಿರ್ಧರಿಸಿದ್ದಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿಯಿಂದ ಬೆಂಗಳೂರಿಗೆ ಬರುವ ಸಾಧ್ಯತೆಗಳಿವೆ. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯಿತು. ಯಡಿಯೂರಪ್ಪ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ರು. ಸಿಆರ್ಪಿಸಿ 41A ಅಡಿ ನೋಟಿಸ್ ಜಾರಿಯಾಗಿದೆ. ತನಿಖಾಧಿಕಾರಿ ನೋಟಿಸ್ ನೋಡಿ ಯಡಿಯೂರಪ್ಪ ಹಾಜರಾಗಿದ್ದಾರೆ. ಯಡಿಯೂರಪ್ಪ ಹಾಜರಾಗಿ ಧ್ವನಿ ಮಾದರಿ ನೀಡಿದ್ದಾರೆ. ಪ್ರಕರಣದಲ್ಲಿ ಎಲ್ಲ ಧ್ವನಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಧ್ವನಿ ಮಾದರಿ ಸಂಗ್ರಹ ಮಾಡಲಾಗಿದೆ, ವಿಚಾರಣೆ ಆಗಿದೆ, ಈಗ ಯಾಕೆ ಬಂಧನದ ಅನಿವಾರ್ಯತೆ? ಈಗ ಧ್ವನಿ ಪರೀಕ್ಷೆಯ ವರದಿ ಬಂದಿದೆ, ವಿಡಿಯೋ ಸತ್ಯಾಸತ್ಯತೆ ಗೊತ್ತಾಗಿದೆ. ನೀವು ಯಾಕೆ ಯಡಿಯೂರಪ್ಪ ಅವರನ್ನ ಬಂಧಿಸಬೇಕು? ಕಸ್ಟಡಿಗೆ ಪಡೆಯುವ ಅಗತ್ಯ ಎಲ್ಲಿದೆ? ಯಡಿಯೂರಪ್ಪಗೆ ಬೆಳಗ್ಗೆ 11:30ಕ್ಕೆ ನೋಟಿಸ್ ನೀಡಲಾಗಿದೆ. ಸಂಜೆ 5:30ಕ್ಕೆ ವಿಮಾನ ಬುಕ್ ಮಾಡಿ ದೆಹಲಿಗೆ ಹಾರಿದ್ದಾರೆ. ನಾಳೆ ಬರೆದಿದ್ರು, ಮಾರನೇ ದಿನ ಬಂದ್ರೆ ಏನಾಗತ್ತೆ? ಆಕಾಶ ಕಳಚಿ ಬೀಳಲಿದೆ. BSY ಮಾಜಿ CM ಅವರು ದೇಶ ತೊರೆಯುತ್ತಾರೆಯೇ? ಬಂಧನ ವಾರೆಂಟ್ ಇಲ್ಲದೆ ದೆಹಲಿಯಲ್ಲಿ ಬಂಧಿಸಲಾಗದು. ದೂರುದಾರರಿಗೆ ಹಣ ನೀಡಿ ಪ್ರಕರಣ ಮುಚ್ಚಿಹಾಕಲು ಯತ್ನ. ಬಂಧನದ ಅಗತ್ಯವಿದೆ. ಮಾಜಿ ಸಿಎಂ ತನಿಖೆಗೆ ಬರಲ್ಲವೆಂದು ಹೇಗೆ ಭಾವಿಸಿದ್ದೀರಿ? ಹೈಕೋರ್ಟ್ ಆದೇಶ ಪಾಲಿಸಲಾಗುವುದು. ಮಾಜಿ ಮುಖ್ಯಮಂತ್ರಿಯನ್ನ ನೀವು ಏಕೆ ಬಂಧಿಸಬೇಕು? ಮಾಜಿ ಮುಖ್ಯಮಂತ್ರಿ ಓಡಿ ಹೋಗುತ್ತಾರೆಯೇ? ನೀವು ನ್ಯಾಯಾಲಯದಲ್ಲಿ ಸಮಯ ಕೇಳುವುದಿಲ್ವೆ? ಧ್ವನಿ ಮಾದರಿ ಕೊಟ್ಟಿದ್ದಾರೆ, ತನಿಖೆಗೆ ಸಹಕರಿಸಿದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಪಾಲನೆಯಾಗದ ಸಂದರ್ಭವಿದೆ. 4 ದಿನಗಳಲ್ಲಿ ಅವರು ಬರೆದಿದ್ರೆ ಆಕಾಶ ಕಳಚಿ ಬೀಳಲಿದೆಯೇ? ವಾರಂಟ್ ನೋಡಿದರೆ ಅನುಮಾನ ಬರುತ್ತದೆ. ಯಾವುದೇ ಅನುಮಾನ ಪಡುವ ಅಗತ್ಯವಿಲ್ಲ. ತನಿಖಾಧಿಕಾರಿಗೆ ಬಂಧನ ಅಗತ್ಯವಿದೆ ಎಂದು ಅನಿಸಿದೆ. ಫೆಬ್ರವರಿ 2ರ ಘಟನೆಗೆ March 14ರಂದು ದೂರು ದಾಖಲಾಗಿದೆ. ಇಲ್ಲಿವರೆಗೆ ಸುಮ್ಮನಿದ್ದು ಈಗ ವಾರಂಟ್ ಪಡೆದಿರುವುದೇಕೆ? ಮಾಜಿ ಸಿಎಂ ತನಿಖೆ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಕೋರ್ಟ್ನಲ್ಲಿ ನೀವು ಸಮಯ ಕೇಳುವಂತೆ ಅವರು ಕೇಳಿದ್ದಾರಲ್ವೇ? ಬೇರೆ ಒತ್ತಡದಿಂದ ಬಂಧಿಸುತ್ತಿದ್ದಾರೆ ಎಂಬ ಭಾವನೆ ಬರಬಾರದು. ಯಾರನ್ನ ತೃಪ್ತಿಪಡಿಸಲು ಬಂಧಿಸಲು ಮುಂದಾಗುತ್ತಿದ್ದೀರಿ? ಮಾಜಿ ಸಿಎಂ ಅನ್ನ ಈ ರೀತಿ ಟ್ರೀಟ್ ಮಾಡಿದ್ರೆ ಸಾಮಾನ್ಯ ಮನುಷ್ಯನ ಗತಿಯೇನು? ಇದಕ್ಕಿಂತ ಹೆಚ್ಚೇನು ನಾನು ಹೇಳುವುದಿಲ್ಲ. June 12ರಂದು ಹಾಜರಾಗಿದ್ದರೆ ಬಂಧಿಸುತ್ತಿದ್ದರು. ಇದು ದುರುದ್ದೇಶದ ಕ್ರಮವೆಂದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಮುಂದಿನ ವಿಚಾರಣೆವರೆಗೂ ಬಂಧನ ಮಾಡಬಾರದು. June 17ರಂದು ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗಬೇಕು. ಬಂಧಿಸಿ ತನಿಖೆಗೊಳಪಡಿಸುವ ಅಗತ್ಯವಿಲ್ಲ. We are suspicious that the action seems to be a malafide one, a politically motivated on the ground that he has always cooperated with the investigation. Notice were given earlier also, he has participated. The last notice given, only 1 day's advance notice was given to him, so therefore he by preoccupied meetings he was unavailable. He has voluntarily written a letter to the IO that he will be coming there and appearing on 17. ತೀರ್ಪು ನೀಡಿದ ಬಳಿಕ ಪ್ರಕರಣ ರದ್ದು ಕೋರಿದ್ದ ಅರ್ಜಿಯಲ್ಲಿ ಸರ್ಕಾರಕ್ಕೆ ನೋಟಿಸ್ ಮಾಡಿತು ಹೈಕೋರ್ಟ್. ಕೋರ್ಟ್ನಲ್ಲಿ ವಾದ ಪ್ರತಿವಾದ, ಸಿಐಡಿ ತನಿಖೆ ನಡೆಯುತ್ತಿರೋ ಬೆನ್ನಲ್ಲೇ ಯಡಿಯೂರಪ್ಪ ಕೇಸ್ ವಿಚಾರವಾಗಿ ರಾಜಕಾರಣಿಗಳ ಮಧ್ಯೆ ರಾಜಕೀಯ ವಾಗ್ದಾಳಿಯೇ ನಡೆಯುತ್ತಿದೆ. We are not going to do vindictive politics. We are respecting rule of law. We are respecting law of the land. Whatever law says, we go by it. ಯಡಿಯೂರಪ್ಪನವರು ಮೊನ್ನೆ ರಾಹುಲ್ ಗಾಂಧಿ ಅವರು ಅವರಿಗೆ ನಾನ್ ಬಿಲೇಬಲ್ ವಾರಂಟ್ ಆಯಿತು ಸುಳ್ಳು ಆರೋಪ ಮಾಡಿದ್ದಕ್ಕೆ. ಅದಾದ ನಂತರ ಈ ಒಂದು ಕೃತ್ಯಗಳು ಶುರು ಆಗಿದ್ದಾವೆ. ಇಶ್ಯೂ ಡೈವರ್ಟ್ ಮಾಡಬೇಕನ್ನೋ ಕಾರಣಕ್ಕಾಗಿ ಮತ್ತು ಸೇಡು ತೀರಿಸಿಕೊಳ್ಳುವ ಸಂಬಂಧ ಯಡಿಯೂರಪ್ಪನವ್ರ ಮೇಲೆ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟಿಗೆ ಆದೇಶ ಕೊಡಿ ಅಂತೇಳಿ ಕೋರ್ಟ್ನಲ್ಲಿ ಪ್ರಸ್ತುತಪಡಿಸಿ ಆದೇಶವನ್ನು ತೆಗೆದುಕೊಂಡಿದೆ.
ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡಲಿಕ್ಕೆ ಹೋಗುದಿಲ್ಲ. ದ್ವೇಷದ ರಾಜಕಾರಣದ ಬಗ್ಗೆ ನಾನೇನಾದ್ರು ಮಾತಾಡಕ್ ಹೋದ್ರೆ ಅದು ಎಲ್ಲೆಲ್ಲೋ ಹೋಗ್ತದೆ. ರಾಹುಲ್ ಗಾಂಧಿ ಮಾತಾಡ ಅವ್ರ ಕಷ್ಟ, ಅವ್ರಿಗೆ ಅಲ್ಲೆಲ್ಲ ಬಂದ್ರು, ಕೋರ್ಟ್ಗೆ ಹೋದ್ರು, ಕೇಸ್ ಹಾಕಿದ್ರು, ಅವ್ರ ಮೇಲೆ ಕೇಸ್ ಹಾಕಿದ್ದು ಯಾವ ರಾಜಕಾರಣ? ಬಿಜೆಪಿಯವ್ರಿಗೂ ಇದು ಅಡ್ವರ್ಟೈಸ್ಮೆಂಟು. ರಾಹುಲ್ ಗಾಂಧಿನ ಏನ್ ಹಾಕಿದ್ರು? ದ್ವೇಷದ ರಾಜಕಾರಣ ಮಾಡ್ತಾರ ಬಿಜೆಪಿಯವರು. ಏನು ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರ, ಕೆಪಿಸಿಸಿ ಅಧ್ಯಕ್ಷರ, ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ. 82 ವರ್ಷದ ಯಡಿಯೂರಪ್ಪನವರನ್ನ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ನಡೆಸಿದ್ರಿ ಅನ್ನೋದು ಅದೊಂದು ಭಾಗ ಇರಲಿ, ಆದರೆ ನನಗೆ ನೋವಾಗಿದ್ದು ನಿನ್ನೆ ದಿನ ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸಿಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರ ಕುಟುಂಬ ಮುಗಿಸಾಯಿತು, ಈಗ ಯಡಿಯೂರಪ್ಪ ಕುಟುಂಬನ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರವಾಗಿ ಹಲವಾರು ಕುಟುಂಬದ ಬಾಳನ್ನು ಹಾಳು ಮಾಡಿರ್ತಕ್ಕಂಥ ಇಂಥ ನೀಚ ಸರ್ಕಾರ ಇದು. ಯಾರನ್ನು ಅರೆಸ್ಟ್ ಮಾಡಿದ್ದೀರಿ? ಯಾರನ್ನು ಅರೆಸ್ಟ್ ಮಾಡಿದ್ದೀರಿ ನೀವು? ನಡೀತಲ್ಲ ಅದು ಯಾವುದೋ ಒಂದು ಫೋನು ಕಾನ್ವರ್ಸೇಷನ್ನು ನಮ್ಮ ಸಿ ಡಿ ಸಿ ಓ ಅವ್ರದ್ದು. ನನಗೆಲ್ಲ ಆ ಲೆವೆಲ್ಗೆ ಇಳಿಬಾರ್ದು. ನಾನೀಗ ನಾನು ಕೇಂದ್ರದ ಸಚಿವನೇನಿದ್ದೇನೆ, ಅವ್ರ ಲೆವೆಲ್ಗೆ ನಾನು ಬರಬಾರ್ದು. ಈಗ ನಾವು ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮಗೇನು ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿದೆ. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನು ಬೇಕಾದ್ರೆ ಆಗಿದೆ, ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಅವ್ರು ಏನು ಬೇಕಾದ್ರೆ ಮಾತಾಡಲಿ, ಅವೆಲ್ಲ ನಿಧಾನಾಗ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವರೆಲ್ಲ ಪಾಪ ಮಾತಾಡಬೇಕು, ಮಾತಾಡ್ತಾರೆ. ನಾವು ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾರೆ. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿಯ ಇತರೆ ನಾಯಕರು ಕೂಡ ಕಿಡಿಕಾರಿದ್ರು. ಹಿರಿಯ ನಾಯಕರು ಯಡಿಯೂರಪ್ಪನವರು ಈ ಕಾರಣಕ್ಕಾಗಿ ಅವರ ಬಗ್ಗೆ ಯಾಕೆ ಈ ರೀತಿ ಆರೋಪ ಬಂದಿದೆ ಅನ್ನುವಂಥದ್ದನ್ನ ಖಂಡಿತವಾಗಿ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಎಲ್ಲರ ಮೇಲೆ ಕೇಸ್ ಹಾಕುವಂತ ಒಂದು ಪ್ರಕರಣಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕಾದು ನೋಡೋಣ. ಕೋರ್ಟ್ ಆದೇಶ ಇದೆ, ಕೋರ್ಟ್ ಅಲ್ರಿ. ಇದೀಗ ಯಡಿಯೂರಪ್ಪ ಅವರನ್ನ ವಿಚಾರಣೆಗೆ ಹಾಜರಾಗಿ ಎಂದು ಕೋರ್ಟ್ ಕೂಡ ತಾಕೀತು ಮಾಡಿದೆ. ಸೋಮವಾರ ವಿಚಾರಣೆಗೆ ಬರುತ್ತಾರ, ಬಂದು ಏನು ಹೇಳ್ತಾರೆ, ಬಂದ ಮೇಲಿನ ರಾಜಕಾರಣ ಹೇಗಿರುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.